ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ. ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಚಿವ ಎಚ್.ಕೆ. ಪಾಟೀಲ್, ಎಫ್.ಕೆ.ಸಿ.ಸಿ.ಐ. ಅಧ್ಯಕ್ಷ ಆರ್.ಸಿ. ಲಹೋಟಿ ಸೇರಿದಂತೆ ಹಲವರು ಇದ್ದಾರೆ. ನನಗನ್ಸೋದು ಬೇರೆಯವರ ಅಭಿಪ್ರಾಯದಲ್ಲಿ ಏನಿದೆಯೋ ಗೊತ್ತಿಲ್ಲ, ಒಂದು ಹಣದ ಪ್ರಭಾವ ಕಡಿಮೆ ಆಗುತ್ತೆ, ಇನ್ನೊಂದು ಜಾತಿ ಪ್ರಭಾವ ಕಡಿಮೆ ಆಗುತ್ತೆ. ಅದೆರಡರಿಂದ ದೂರ ಇದ್ದರೆ ಮಾತ್ರ ಪತ್ರಿಕೋದ್ಯಮ ಉಳಿಯುತ್ತೆ. ಉಳಿಯೋದಿಲ್ಲ. ನಾವು ನಂಜುಂಡೇಗೌಡರನ್ನು ಯಾಕೆ ಸೆಲೆಕ್ಟ್ ಮಾಡೋದು ಅಂತಂದರೆ ಅವರಿಗೆ ಈ ಪ್ರಭಾವಗಳಿಂದ ದೂರ ಉಳಿದಿದ್ದಾರೆ. ಎಷ್ಟೋ ಜನಕ್ಕೆ ಅವರು ಕೆಟ್ಟವರು ಆಗಿದ್ದಾರೆ. ಆ ದೃಷ್ಟಿಯಿಂದ ನಾವು ಖಾದ್ರಿ ಶ್ರಮಣ್ಣ ಮತ್ತು ದಿಗ್ಗಜರು GSR ಜೈಶಂಕರ್ ಯಾವುದಕ್ಕೆ ನಿಂತಿದ್ದರು ಆ ಒಂದು ಮೌಲ್ಯವನ್ನು ಅವರು ಎತ್ತಿ ಹಿಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅವರನ್ನ ಸೆಲೆಕ್ಟ್ ಮಾಡಿದ್ದೇವೆ. ಅವರ ಒಳ್ಳೆಯದಾಗಿ ಈಗ ಹೊನಕೆರೆ ನಂಜುಂಡೇಗೌಡರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡುವಂತಹ ಒಂದು ಸುಸಮಯ ಇಲ್ಲಿ ವೇದಿಕೆ ಮೇಲೆ ಇಲ್ಲಿ ಪ್ರಯಾಸಿ ಒಂದು ಸ್ವಲ್ಪ ಕ್ಲೀನ್ ಇದು ಮಾಡ್ಕೊಡ್ಬೇಕು ನಮಗೆ. ಹಲೋ, ಮನುಷ್ಯನನ್ನ ಎಲ್ಲರಲ್ಲೂ ಕಾಣುವ ತಹತಹ ಅವರದು ವಿದ್ಯಮಾನ ವ್ಯಕ್ತಿ ವಿಷಯಗಳಿಗೆ ಸ್ವಚ್ಛಂದವಾಗಿ ತೆರೆದುಕೊಳ್ಳುವ ದೃಷ್ಟಿ ವೈಶಾಲ್ಯಗಳಿಂದಾಗಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಮಾಸದ ಛಾಪು ಮೂಡಿಸಿದವರು ಖಾದ್ರಿಯವರು. ನಂಬಿದ ಮೌಲ್ಯಗಳಿಗೆ ಗಟ್ಟಿಯಾಗಿ ನಿಷ್ಠೆ ತೋರಿದವರು. ಪತ್ರಿಕೋದ್ಯಮ ಅವರ ಜೀವದುಸಿರು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಟ್ಟಾಳು. ಸ್ವಾಭಾವಿಕವಾಗಿಯೇ ಹಿರಿಕಿರಿ ಸಹೋದ್ಯೋಗಿಗಳೊಡನೆ ಅವರದು ಅತಿ ಜನತಾಂತ್ರಿಕ ನಡವಳಿಕೆ, ಸದಾಕಾಲಕ್ಕೂ ಮಾದರಿ. ಅವರ ಹೆಸರಿನಲ್ಲಿ ಖಾದ್ರಿ ಶಾಮಣ್ಣ ಟ್ರಸ್ಟ್ ಇಂದು ನೀಡುತ್ತಿರುವ ಪತ್ರಿಕೋದ್ಯಮ ಪ್ರಶಸ್ತಿಗೆ ನಂಜುಂಡೇಗೌಡರೆ ನೀವು ಭಾಜನರಾಗುತ್ತಿದ್ದೀರಿ. ಇದು ಖಾದ್ರಿ ಅಭಿಮಾನಿ ವಲಯಕ್ಕೆ ಮಹದಾನಂದದಾಯಕ ಸಂಗತಿ. ಜನಪರ ಚಳವಳಿಯಿಂದ ಬಂದು ಕನ್ನಡ ಪತ್ರಿಕೋದ್ಯಮದ ಆಸ್ತಿಯಾದ ನಿಮ್ಮನ್ನು ಖಾದ್ರಿ ಶಾಮಣ್ಣ ಟ್ರಸ್ಟ್ ಮನದಾಳದಿಂದ ಅಭಿನಂದಿಸುತ್ತದೆ. ಮೂಲತಃ ಮಂಡ್ಯ ಜಿಲ್ಲೆಯವರಾದ ನೀವು